ಇವನು ಯಾರೋ ದೊಡ್ಡ ಸ್ಮಗ್ಲರು ಅಂತ ಕಾಣುತ್ತೆ ಕಣು. ನನಗೂ ಹಂಗೆ ಅನ್ನಿಸ್ತಾ ಇದೆ ಕಣು. ಈ ಕಾರ್ಡಲ್ಲಿ ಈ ಮ್ಯಾಪ್ ಇಟ್ಕೊಂಡು ಏನ್ ಮಾಡ್ತಾ ಇದೀಯಾ? ಇನ್ನೇನಿರುತ್ತೆ ಗಂಧ ತುಂಡುಗಳು. ಇದನ್ನ ನೀವ್ ಯಾರು ಮುಟ್ಟೋ ಆಗಿಲ್ಲ. ಯಾಕೆ ಇದನ್ನ ಮುಟ್ಟೋ ಹಕ್ಕು ಒಬ್ರೇ ಒಬ್ರು ಮಾತ್ರ ಇರೋದು. ಯಾರು? ಅದೇ ನನ್ನ ಮಾವನ ಮಗಳು ಚಂಪ. ಬೆಣ್ಣೆ ಮಾಡ್ತಾಳಲ್ಲ ಆ ಚಂಪಿನ. ವಾಟ್? ನನ್ನ ಚಂಪಿ ಬೆಣ್ಣೆ ಮಾಡ್ತಿದ್ದಾಳ? ಶೇಮ್, ವೆರಿ ವೆರಿ ಶೇಮ್. ಚಂಪಿ, ನೀ ನನ್ನ ಮದುವೆ ಮಾಡ್ಕೊಂಡು ನನ್ನ ಹೆಂಡತಿಯಾಗಿ ಸಿಂಗಾಪುರಲ್ಲಿ ಮಹಾರಾಣಿಯಾಗಿ ಬರೀಬೇಕಾದವಳು ಈ ಕಾಡಲ್ಲಿ ಬೆಣ್ಣೆ ಮಾಡ್ತಿದ್ದೆ ಅನ್ನೋ ವಿಷಯ ಸಿಂಗಾಪುರ್ ಜನಕ್ಕೆ ಗೊತ್ತಾದ್ರೆ ಎಷ್ಟೊಂದು ಅವಮಾನ. ಓ ಮೈ ಡಿಯರ್ ಸಿಸ್ಟರ್, ನೀನು ಸಾಯೋವಾಗ ಏನು ಹೇಳಿದೆ? ಈ ಪೆಟ್ಟಿಗೆ ತಗೊಂಡೋಗಿ ನಿಮ್ಮ ಮಾವನಿಗೆ ಕೊಟ್ಟು ಮಗಳನ್ನ ಕರ್ಕೊಂಬಂದಿಯಲ್ಲ, ಈಗ ನಾನು ಎಲ್ಲೋ ಹೋಗ್ಲಿ, ಏನು ಮಾಡಲಿ? ಬನ್ನಿ ಮಾವ, ಮಾವ. ಈ ಮೈಸೂರಿಗೆ ಏನಾ? ನೀನ್ ಯಾರೋ ದಿಢೀರ್ ಅಳಿಯಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ವಲ್ಲ. ಅದೇ ನಿಮ್ ಬುದ್ಧಿ ಮೇಲೆ ಕೂತ್ಕೊಂಡು ನಿಮ್ ಬಾಯಿನಲ್ಲಿ ಉಚ್ಚೆ ಹೋಯ್ತಾಯ್ತಲ್ಲ, ಗೊತ್ತಾಗ್ಲಿಲ್ಲ? ನನ್ ಬುದ್ಧಿ ಮೇಲೆ ಕೂತ್ಕೊಂಡು ನನ್ ಬಾಯಿ ಉಚ್ಚ ಹೋಯ್ತಿದ್ದ ನೀನು? ಅದೇ ಮಾವ, ನಾ ತುಂಬಾ ಚಿಕ್ಕ ಹುಡುಗಾಗಿದ್ದಾಗ ಪ್ರೀತಿಯಿಂದ ನಿಮ್ ಬುದ್ಧಿ ಮೇಲೆ ಕೂತ್ಕೊಂಡು ಬಾಯಿ ತುಂಬಾ ಉಚ್ಚ ಹೋಯ್ತಿದ್ದಲ್ಲ ಉಚ್ಚೆ, ಅದನ್ನ ಜ್ಞಾಪಿಸ್ದೆ. ನೀನು ಉಚ್ಚ ಹೋಯ್ತಿದ್ದು ನೀನ್ ಯಾರೋ ನಿಮ್ಗೆ ಇನ್ನೂ ಗೊತ್ತಾಗ್ಲಿಲ್ವಾ? ಇಲ್ವಲ್ಲ. ಅದೇ ಮಾವ, ಈ ಫಾರೆಸ್ಟ್ ನ ಸರ್ವೆ ಮಾಡಕ್ಕೆ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬಂದಿದ್ರಲ್ಲ, ಆ ಆಫೀಸರ್ ನ ನಿಮ್ ತಂಗಿ ನಿಮಗ್ ಗೊತ್ತಿಲ್ಲದೆ ಲವ್ ಮಾಡಿ ಅವನ ಜೊತೆ ಸಿಂಗಾಪುರ್ ಓಡೋಟೋಗಿದ್ಲಲ್ಲ, ಈಗ ಸಿಂಗಾಪುರ್ ಅಲ್ಲಿ ದೊಡ್ಡ ಶ್ರೀಮಂತ ಆಗ್ಬಿಟ್ಟಿದ್ದಾಳೆ, ಅವಳ ಮಗನೆ ನಾನು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಪ್ರೀತಿಯ ತಂಗಿ ಪಾಪಚ್ಚಿ ಮಗನೇನೋ ನೀನು? ಅವಳಿಗೊಬ್ಬನೇ ಮಗ, ನಾನು ಅಪ್ಪಾಚಿ. ಅಯ್ಯೋ ಮಾವ. ಅಪ್ಪು, ಇದೇನೋ ನಿನ್ ಕಣ್ಣೀರ್ ಉಪ್ಪು? ಫೀಲಿಂಗ್ ವಾಟರ್ ಮಾವ, ಅದಕ್ಕೆ ಉಪ್ಪು ಉಪ್ಪು. ಏನಾಯ್ತು ಏನಂತ ಹೇಳಿ? ಆ ನಿಮ್ಮ ತಂಗಿ ನಮ್ಮಿಬ್ಬರನ್ನ ಬಿಟ್ಟು ಹೊರಟೋದ್ಲು. ಇದ್ದೊ ತಂಗಿನು ನನ್ನ ಬಿಟ್ಟು ಹೊರಟೋದ್ಲಲ್ಲ, ನನಗಿನ್ಯಾರ್ ದಿಕ್ಕು? ಈ ಕಾಡೇ ದಿಕ್ಕಾಗೋಯ್ತಲ್ಲ. ಈಗ ನಾನು ಬಂದಿದ್ದೀರಲ್ಲ, ನಿಮಗ್ ದಿಕ್ಕಾಗಿರ್ತೀನಿ, ಸಮಾಧಾನ ಮಾಡ್ಕೊಳ್ಳಿ. ಆದ್ರೆ ನಮ್ಮ ತಾಯಿ ಸಾಯೋವಾಗ ಏನ್ ಹೇಳಿದ್ರು ಗೊತ್ತಾ? ಏನು? ಲೋ ಮಗನೇ, ಆ ಪೆಟ್ಟಿಗೆ ನಾ ತಗೊಂಡೋಗಿ ನಿಮ್ ಮಾವನ ಕೈಲಿ ಕೊಟ್ಟು ಅವ್ರ ಮಗಳ ಕುತ್ತಿಗೆ ತಾಳಿ ಕಟ್ಟು ಅಂದ್ಲು. ನನ್ ಮಗಳ ಕುತ್ತಿಗೆ ತಾಳಿ ಕಟ್ಟು ಅಂದ್ಲ? ಆ ಪೆಟ್ಟಿಗೆ ತುಂಬಾ ಸಿಂಗಾಪುರ ಹಣ ಒಡವೆ ಇರ್ಬೇಕು. ನಾನೇ ಮಾವ ಅಂತ ಹೇಳ್ಕೊಂಡು ನನ್ನ ಮಗಳನ್ನ ಅವನು ಮದುವೆ ಮಾಡಿಕೊಟ್ಟು ಆ ಪೆಟ್ಟಿಗೆ ನಾನೇ ಹೊಡ್ಕೊಂಡ್ಬಿಡ್ತೀನಿ. ನೋಡ್ರಪ್ಪ, ನಿಮ್ಮಿಬ್ಬರಿಗೂ ಮದುವೆ ಇನ್ವಿಟೇಷನ್ ಕಳಿಸ್ತೀನಿ, ನಿಯತ್ತಾಗ ಬಂದು ಗಡತ್ತಾಗ ಹೊಟ್ಟೆ ತುಂಬಾ ಉಂದ್ಬಿಟ್ಟು ಹೋಗಿ. ನಮ್ಮ ಆದ್ರೆ ಈ ಸಿಂಗಾಪುರ್ ನನ್ನ ಮಗ ನಮ್ಮಿಬ್ರಿಗೂ ವಿಲನ್ ಆಗಿ ಇಲ್ಲೇ ಬಂದು ಸೇರ್ಕೊಂಡ್ಬಿಟ್ಟವನಲ್ಲ. ರಾಜ್ ಚುಟ್ಟಿ, ಈ ಸಿಂಗಾಪುರ್ ನನ್ನ ಮಗನ ಈ ಕಾಡಿಂದಾನೆ ಎತ್ತಂಗಡಿ ಮಾಡ್ಬೇಕು ಕಣ.